ಕಂಟಾಮಿನೇಟೆಡ್ ಬಾಟಲ್ ನೀವು ತುಂಬಿಕೊಂಡು ಟೆಸ್ಟ್ ಮಾಡಿದ್ರೆ ಕಂಟಾಮಿನೇಷನ್ ರಿಪೋರ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ರಿನ್ಸ್ ಮಾಡಿ ಏನು ಟ್ಯಾಪ್ ಇದೆ ಒಂದು 5 ನಿಮಿಷ ನೀರು ಹೋಗಬೇಕಂತ ಅದಾದ್ಮೇಲೆ ಇದರಲ್ಲಿ ತುಂಬ್ಕೊಂಡು ಬಂದ್ಬಿಟ್ಟು ಏನು ಎಲ್ಲಿಂದ ತುಂಬ್ಕೊಂಡ್ರೆ ಆ ನೀರಿನ ಸ್ಯಾಂಪಲ್ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ಈ ಆರೋ ಮಾರ್ಕ್ ಬಂದು ತುಂಬಿಡಬೇಕು ನೀರನ್ನ ತುಂಬಿಟ್ಟು ಇದನ್ನ 24 24 ರಿಂದ 48 ಗಂಟೆ ಇದನ್ನ ಇಡಬೇಕು ಕಪ್ಪು ಕೋಣೆಯಲ್ಲಿ ಇಡಬೇಕು ಯು ಕ್ಯಾನ್ ಕೀಪ್ ಇಟ್ ಇನ್ ಅ ಕಬೋರ್ಡ್ ಆರ್ ಕೀಪ್ ಇಟ್ ಇನ್ ಅ ಡಾರ್ಕ್ ಏರಿಯಾ 24 ಅವರ್ಸ್ ಆದ್ಮೇಲೆ ಒಂದ್ಸಲ ನೋಡಬೇಕು ಮೈಕ್ರೋ ಬ್ಯಾಕ್ಟೀರಿಯಾ ಏನಾದ್ರು ಇದರಲ್ಲಿ ಇದ್ರೆ ಇದು ಕಪ್ಪು ಕಲರ್ ಟರ್ನ್ ಆಗುತ್ತೆ ಬೈ ಚಾನ್ಸ್ 24 ಅವರ್ಸ್ ಆದ್ಮೇಲೆ ಆಗಿಲ್ಲ ಅಂದ್ರೆ ಇನ್ನ 24 ಅವರ್ಸ್ ಇಡಬೇಕು ಟೋಟಲಿ 24 ಟು 48 ಅವರ್ಸ್ ಇದನ್ನ ಇಡಬೇಕು 48 ಅವರ್ಸ್ ಆದ್ಮೇಲೆ ನೀರು ಹಾಕಿದಾಗ ಇದು ಲೈಟ್ ಎಲ್ಲೋ ಬರುತ್ತೆ ಬಟ್ ಬ್ಯಾಕ್ಟೀರಿಯಾ ಇದ್ರೆ ಇದು ಬ್ಲ್ಯಾಕ್ ಕಲರ್ ಟರ್ನ್ ಆಗುತ್ತೆ ದಟ್ ಶೋಸ್ ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾ ಇನ್ ದ ವಾಟರ್ ಯಾವ ಕಲರ್ ಟರ್ನ್ ಆಗುತ್ತೆ ಸೊ ಬ್ಲ್ಯಾಕ್ ಕಲರ್ ಟರ್ನ್ ಆಗುತ್ತೆ ಬ್ಯಾಕ್ಟೀರಿಯಾ ಇದ್ರೆ ಇಲ್ಲ ಅಂದ್ರೆ ದಿಸ್ ವಿಲ್ ಬಿ ದ ಸೇಮ್ ಕಲರ್ ಈ ನೀರು ಹಾಕಿದಾಗ ಯಾವ ಕಲರ್ ಇತ್ತು ಅದೇ ಕಲರ್ ಇರುತ್ತೆ ಬ್ಯಾಕ್ಟೀರಿಯಾ ಪ್ರೆಸೆನ್ಸ್ ಇದ್ರಲ್ಲಿ ಇದ್ರೆ ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾ ಇದ್ರೆ ಮಾತ್ರ ಟೋಟಲ್ ಕೋಲಿಫಾರ್ಮ್ಸ್ ಅಂತ ಹೇಳ್ತೀವಿ ಅದಿದ್ರೆ ಮಾತ್ರ ದಿಸ್ ವಿಲ್ ಟರ್ನ್ ಟು ಬ್ಲ್ಯಾಕ್ ಕಲರ್ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗುತ್ತೆ ಅದನ್ನ ಒಂದ್ಸಲ ಏನಾದರೂ ಆ ಥರ ಕಂಟಾಮಿನೇಷನ್ ಬಂದರೆ ಅದನ್ನ ಇನ್ನೊಂದ್ಸಲ ರಿಪೀಟ್ ಮಾಡಬೇಕು ತಕ್ಷಣ 48 ಅವರ್ಸ್ ಆದಮೇಲೆ ಇನ್ನೊಂದ್ಸಲ ನೀವು ರಿಪೀಟ್ ಮಾಡಿ ಇನ್ನೊಂದ್ಸಲ ಈ ಥರ ಸ್ಯಾಂಪಲ್ನ ತುಂಬಿಟ್ಬಿಟ್ಟು ಇಮಿಡಿಯೇಟ್ಲಿ ನಿಮ್ಮ ಯಾರು ಪಿ ಡಿ ಓಗೆ ಇನ್ಫಾರ್ಮ್ ಮಾಡಿ ನಮ್ಮ ಲ್ಯಾಬಲ್ಲಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ತೊಗೊಂಡೋಗಿ ಕೊಡಿ ಅವ್ರು ಬೇರೆ ಕಡೆ ಟೆಸ್ಟಿಗೆ ಕಳಿಸ್ತಾರೆ ಅಂಥ ನೀರಿನ ಸೋರ್ಸ್ನ ಕ್ಲೋಸ್ ಮಾಡೋಕ್ಕೆ ಇನ್ಫಾರ್ಮ್ ಮಾಡಬೇಕು ಅಲ್ಲಿಂದ ಯಾರು ನೀರು ಕುಡಿಬಾರ್ದು ಅನ್ನೋ ಥರ ಇನ್ಫಾರ್ಮ್ ಮಾಡಬೇಕು ಇದು ಕನ್ಫರ್ಮ್ ಮಾಡೋಕ್ಕೆ ನಾವು ಇನ್ನೊಂದ್ಸಲ ಟೆಸ್ಟ್ ಮಾಡ್ತೀವಿ ದಿನ ಬೈ ಚಾನ್ಸ್ ಬ್ಯಾಕ್ಟೀರಿಯಾ ಇದೆಯೋ ವಿಚ್ ಆರ್ಗ್ಯಾನಿಸಮ್ ಇಸ್ ದಟ್ ಅಂತ ಸೊ ಬ್ಲ್ಯಾಕ್ ಕಲರ್ ಟರ್ನ್ ಆದರೆ ದಟ್ ಶೋಸ್ ಪ್ರೆಸೆನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಬ್ಯಾಕ್ಟೀರಿಯಾ ಇನ್ ದ ವಾಟರ್ ಕ್ಲಿಯರಾ ಯಾವ ಕಲರ್ ಟರ್ನ್ ಆಗುತ್ತೆ ಬ್ಲ್ಯಾಕ್ ಕಲರ್ ನಾವು ನೀರು ಹಾಕಿದಾಗ ಇನಿಷಿಯಲಿ ಯಾವ ಕಲರ್ ಇರುತ್ತೆ ಈ ಸ್ಟ್ರಿಪ್ ಇದೆಯಲ್ಲ ಲೈಟ್ ಲೈಟ್ ಆಗಿ ಇಲ್ಲಿ ಒಳಗಡೆ ಏನು ಸ್ಟ್ರಿಪ್ ಇದೆ ಈ ಕಲರ್ ಇರುತ್ತೆ ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾ ಇದ್ರೆ ಮಾತ್ರ ದಿಸ್ ವಿಲ್ ಟರ್ನ್ ಟು ಬ್ಲ್ಯಾಕ್ ಕಲರ್ ಸ್ಟ್ರಿಪ್ಸ್ ಇರುತ್ತೆ ಇದು ಪರ್ ವಿಲೇಜ್ ವಿಲ್ ವಿ ಆರ್ ಗಿವಿಂಗ್ ಎಷ್ಟು ಸೋರ್ಸಸ್ ಇದೆ 15 ಸೋರ್ಸಸ್ ಇದ್ರೆ 30 to 40 ಕೊಡ್ತೀವಿ ಈ ಥರ ಬಾಟಲ್ಸ್ ಇಲ್ಲ ಇಲ್ಲ ಇದರಲ್ಲಿ ತುಂಬಿಟ್ಟು ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆದರೆ ಇದನ್ನ ಎಲ್ಲೂ ಎಸಿಬಾರ್ದು ಇದು ಏನು ನಿಮ್ಮ ಪಿ ಹೆಚ್ ಸಿ ಅಲ್ಲಿ ಏನು ಬಯೋಮೆಡಿಕಲ್ ವೇಸ್ಟ್ ಅಂತ ಡಿಸ್ಕಾರ್ಡ್ ಮಾಡ್ತಾರಲ್ಲ ಅಂಥದ್ರಲ್ಲೇ ಡಿಸ್ಕಾರ್ಡ್ ಮಾಡಬೇಕು ಓಪನ್ ಮಾಡಿ ಅಲ್ಲಿ ಇಲ್ಲಿ ಚೆಲ್ಲೋದೆಲ್ಲ ಮಾಡಬಾರ್ದು ಈ ಬಾಟಲ್ ಹಿಂಗೆ ಬರುತ್ತೆ ಇದು ಓಪನ್ ಮಾಡಿ ಸೆಪ್ರೇಟ್ ಆಗಿ ಸ್ಟ್ರಿಪ್ಸ್ ಏನು ಕೊಡಲ್ಲ ಬಾಟಲ್ ಹಿಂಗೆ ಪ್ಯಾಕ್ ಆಗಿರುತ್ತೆ ಈ ಪ್ಯಾಕ್ನ ಓಪನ್ ಮಾಡಿ ನೀರು ತುಂಬಿಸಿಡ್ಬೇಕು ಅದು ಅದು ಮೇಲೆ ಕವರ್ ಓಪನ್ ಮಾಡಿ ಅದರಲ್ಲಿ ನೀರು ಹಾಕಿ ತುಂಬಿಸಿಡ್ಬೇಕು ಮೇಡಮ್ ಈಗ ಈ ಬಾಟ್ಲ ತಂದೆ ಹಾಂ ಈ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ ಬ್ಲ್ಯಾಕ್ ಕಲರ್ ಮಾರ್ಕ್ ಅಂತ ಹೇಳಿದೆ ಇಷ್ಟೇ ನೀರು ತುಂಬಿಟ್ಟಿರ್ಬೇಕು ಅಷ್ಟೇ 24 to 48 ಅವರ್ಸ್ 24 hours ಆದ್ಮೇಲೆ ಒಂದ್ಸಲ ಅಬ್ಸರ್ವ್ ಮಾಡಬೇಕು ಬ್ಲ್ಯಾಕ್ ಆಗಿದ್ರೆ ತೆಗೆದ್ಬಿಡಿ ಆಗಿಲ್ಲ ಅಂದರೆ ಲೆಟ್ಸ್ ವೇಟ್ ಫಾರ್ ಅನದರ್ 24 hours ಬಿಕಾಸ್ ಬ್ಯಾಕ್ಟೀರಿಯಾ ಟೇಕ್ಸ್ ಟೈಮ್ ಟು ಗ್ರೋ ಸಮಟೈಮ್ಸ್ ಜಾಸ್ತಿ ಇದ್ರೆ ಕಂಟಾಮಿನೇಷನ್ 24 hoursಲ್ಲೇ ಬ್ಲ್ಯಾಕಿಗೆ ಟರ್ನ್ ಆಗುತ್ತೆ ಇಲ್ಲ ಅಂದರೆ ದಟ್ ವಿಲ್ ಟೇಕ್ ನೆಕ್ಸ್ಟ್ 24 hours 48 hoursಲ್ಲಿ ಮಿನಿಮಮ್ ಕಂಟಾಮಿನೇಷನ್ ಇದ್ರೆ ಬ್ಲ್ಯಾಕ್ ಕಲರ್ ಟರ್ನ್ ಆಗುತ್ತೆ ಸೊ 48 hours ಆದಮೇಲೆ ಚೆಕ್ ಮಾಡಿ ಬಂದಿದ್ರೆ ದಟ್ ಶೋಸ್ ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾ ಇಲ್ಲ ಯೂಸ್ ಮಾಡೋಂಗಿಲ್ಲ ಒಂದ್ಸಲ ಯೂಸ್ ಮಾಡಿ ಇವಾಗ ನೀವು ಇದನ್ನ ಯೂಸ್ ಮಾಡಿ ಬಂತೋ ಬಂದಿಲ್ವೋ ದಿಸ್ ವಿಲ್ ಗೋ ಫಾರ್ ಡಿಸ್ಕಾರ್ಡ್ ಇದನ್ನ ಓಪನ್ ಮಾಡಿ ನೀರ್ ಚೆಲ್ಲಿ ಮತ್ತೆ ನೀರ್ ತುಂಬಿಡೋದ್ ಮಾಡಬಾರ್ದು ಒಂದ್ಸರಿ ಮಾತ್ರ ಯೂಸ್ ಮಾಡಬಹುದು ಡಿಸ್ಕಾರ್ಡ್ ಮಾಡ್ಬೇಕು ಅಲ್ಲಿ ಇಲ್ಲಿ ಡಿಸ್ಕಾರ್ಡ್ ಮಾಡಿ ಮಕ್ಳು ಓಪನ್ ಮಾಡೋ ಆತರ ಆಗುತ್ತೆ ಅದಕ್ಕೆ ಆಸ್ ಅ ಬಯೋಮೆಡಿಕಲ್ ವೇಸ್ಟ್ ಡಿಸ್ಕಾರ್ಡ್ ಮಾಡ್ಬೇಕು ಇಲ್ಲ ಅಂದ್ರೆ ಎಲ್ಲೂ ಯಾರಿಗೂ ಸಿಗದೆ ಇರೋ ತರ ನಾರ್ಮಲ್ ಡಸ್ಟ್ಬಿನ್ ಅಲ್ಲಿ ಇದನ್ನ ಡಿಸ್ಕಾರ್ಡ್ ಮಾಡಬಾರ್ದು ಇದಾಗ್ಲಿ ಇದು ಎಫ್ ಟಿ ಕೆ ಕಿಟ್ ಎಕ್ಸ್ಪೈರ್ ಆದರೂ ಸಹ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಲ್ಯಾಬ್ ಅವ್ರಿಗೆ ಫೋನ್ ಮಾಡಿ ವಾಪಸ್ ಕೊಡಬೇಕು ಇಲ್ಲ ನೀವು ಯಾರಿಗೂ ಸಿಗದೆ ಇರೋ ಥರ ಎಲ್ಲಾದರೂ ಡಿಸ್ಕಾರ್ಡ್ ಮಾಡ್ತೀರಾ ನಾರ್ಮಲ್ ಪಬ್ಲಿಕ್ ಈ ಥರ ಯೂಸೇಜಿಗೆ ಬರಬಾರ್ದು ಅಂತ ಕಡೆ ಡಿಸ್ಕಾರ್ಡ್ ಮಾಡಬೇಕು ಇದನ್ನ ಇಟ್ಬಿಟ್ಟು ನೋಡಬೇಕು ನೀವೆಲ್ಲ ಇಲ್ಲೇ ಇರ್ತೀರಲ್ಲ ಟ್ರೈನಿಂಗ್ಗೆ ಸೊ ಇಲ್ಲಿ ನಾಳೆ ಯಾರಾದರೂ ಒಬ್ಬರು ನೋಡಿ ಬ್ಲ್ಯಾಕ್ ಟರ್ನ್ ಆಗ್ತಾ ಇಲ್ವಾ
ಇಲ್ಲ ಆದ್ಮೇಲೆ ಡಾರ್ಕ್ ಪ್ಲೇಸ್ ನಲ್ಲಿ ಇರ್ತೀವಿ ಲೈಟ್ ಆಫ್ ಮಾಡ್ತೀವಲ್ಲ ಆಮೇಲೆ ಲೈಟ್ ಆಫ್ ಮಾಡ್ತೀವಿ ಲಸಿಕೆ ಕಿಟ್ ಇದೆ ಇದರಲ್ಲಿ ತರ ರಿಯಾಜೆಂಟ್ಸ್ ಇರುತ್ತೆ ನಿಮಗೆ ಒಂದು ಮ್ಯಾನ್ಯುಯಲ್ ಇರುತ್ತೆ ಈ ಕಿಟ್ ಅಲ್ಲಿ ಆ ಮ್ಯಾನ್ಯುಯಲ್ ಅಲ್ಲಿ ಏನಿದೆ ಹೆಂಗ್ ಮಾಡಬೇಕು ಎಲ್ಲ ಬರ್ದಿರುತ್ತೆ ಸೋ ಅದೇ ತರ ಮಾಡಬೇಕು ಮ್ಯಾನ್ಯುಯಲ್ ಮನು ಮೆನು ಇರುತ್ತೆ ಅದರಾಗ ಏನೇನ್ ಮಾಡಬೇಕು ಅಂತ ಕಂಟೆಂಟ್ ಎಲ್ಲ ಇರುತ್ತೆ ನಾನು ನಿಮ್ಮ ಎಡಿಸ್ ಗ್ರೂಪ್ ಇದೆ ಅಂತಲ್ಲ ಸ್ಟೇಟ್ ಗ್ರೂಪ್ ಅದು ಅವರು ಕಳಿಸ್ಕೊಡ್ತೀನಿ ಅವರು ಶೇರ್ ಮಾಡ್ತಾರೆ ಆ ಮ್ಯಾನ್ಯುಯಲ್ ನು ಶೇರ್ ಮಾಡ್ತಾರೆ ಆ ವಿಡಿಯೋನು ಶೇರ್ ಮಾಡ್ತಾರೆ ಸ್ಟೇಟ್ ಎಡಿಸ್ ಗ್ರೂಪ್ ಇದೆ ಅಂತ ಹೇಳಿದ್ರು ಮತ್ತೆ ಶೇರ್ फस्ट नानु पी एच तोरस्तनी पी एच वन रिएजेंट अंतिदे पी एच इल्ली रीडिंग्स इदे निमगे इंटरेस्ट इल्ल अंद्रे यू कैन गो औट इंटरेस्ट इल्ल अंद्रे नीवु होरगडे होगबहुदु इदरल्ली रीडिंग्स इदे नोडि 4 ml 10 ml अंत सो फस्ट टेस्ट पी एच मार्तीवि इल्ली 4 ml अंत एनिदे अष्टु नीरु आड् माडबेकु 4 ml इदक्के पी एच वन अंत रियेजेंट इदे इदे एफ टी के किट्टल्ली याव रियेजेंट एष्टु आगबेकु अंत कूड इदे पी एच वन रियेजेंट ऐन ओपन टू ड्राप्स पी एच रियेजेंट हाकु बट इन इतना हिंग टार स्वल्प डिस्टेंसल हाकु टी कलर चेंज आयता इवग नम मैनुअल नानू शेर आड्र नानू कलस्तनी कलर चार्ट कलर चार्ट कलर चार्ट कलर बंद अदा कलर चार्ट कंपेर मे कलर कंपैरिजन मेथड अंत हेती कलर याद मैच आगते दैट विल बी आवर रिजल्ट ना मैच मे सेवन सेवन पॉइंट फाइव एक्साक्टली सेवन पॉइंट फाइव के मैच आते सो नम पी एच एस्टिर 6.5 टू 8.5 ಒಳಗಿರಬೇಕು सो नम आंसर ऐन 7.5 ಇದೆ सो ಹಾಗಾಗಿ ಯುವರ್ ವಾಟರ್ पी एच ऐन दट इस द सेफ रेंज ಒಂದ ಈಗ ಎರಡು ಲಿಮಿಟ್ಸ್ ನ ನಾವು ಕನ್ಸಿಡರ್ ಮಾಡ್ತೀವಿ ವಾಟರ್ ಕ್ವಾಲಿಟಿ ಒನ್ ಇಸ್ ಅಕ್ಸೆಪ್ಟಬಲ್ ಲಿಮಿಟ್ ಇನ್ನೊಂದು ಪರ್ಮಿಸಬಲ್ ಲಿಮಿಟ್ ಈ 6.5 ಏನಿದೆ ಅದು ಅಕ್ಸೆಪ್ಟಬಲ್ ಲಿಮಿಟ್ 8.5 ಏನಿದೆ ಅದು ಪರ್ಮಿಸಬಲ್ ಲಿಮಿಟ್ ಅಕ್ಸೆಪ್ಟಬಲ್ ಲಿಮಿಟ್ ನ ನಾವು ಯಾವಾಗ ಅಕ್ಸೆಪ್ಟ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಸುಮಾರು ಡ್ರಿಂಕಿಂಗ್ ವಾಟರ್ ಸೋರ್ಸಸ್ ಇದೆ ಆ ಸುಮಾರು ಡ್ರಿಂಕಿಂಗ್ ವಾಟರ್ ಸೋರ್ಸಸ್ ಇದ್ದಾಗ ನಾವು ಅಕ್ಸೆಪ್ಟಬಲ್ ಲಿಮಿಟ್ ಮಾತ್ರ ಕನ್ಸಿಡರ್ ಮಾಡ್ತೀವಿ ನಮ್ಮಲ್ಲಿ ಡ್ರಿಂಕಿಂಗ್ ವಾಟರ್ ಸೋರ್ಸಸ್ ನ ಅಭಾವ ಇದೆ ನಮಗೆ ನೀರು ಸಿಗೋದೇ ನಮ್ಮ ಜಿಲ್ಲೆಯಲ್ಲಿ ಕಷ್ಟ ಇದೆ ಅಂತ ಕಡೆಯಲ್ಲಿ ಈ ಪರ್ಮಿಸಿಬಲ್ ಲಿಮಿಟ್ ಏನಿದೆ ದಟ್ ಇಸ್ 8.5 ಅಷ್ಟರೊಳಗೆ ಬರೋ ತರ ಕನ್ಸಿಡರ್ ಮಾಡ್ಕೊಂತೀವಿ ಸದ್ಯ ಕ್ಲಬ್ ಗೆ ಆ ತರ ಕನ್ಸಿಡರ್ ಮಾಡ್ತಾ ಇದೀವಿ सो इदेनिदे द रिजल्ट फॉर दिस वाटर द पी एच अमौंट आफ पी एच इन दिस वाटर इज 7.5 बंत ईग एल्लरिगू इंटरनेट तुम्बा कम्मी बंद्रे कष्ट मोर देन 8.5 बरल्ल यूजुअली बरदे इल्ल बिकॉज ईग आरो प्लांट्स अल्ली अदरल्लू कम्मी बरुत्ते 8.5 लाइक बरल्ल बंद्रे इट इस नॉट दैट हार्मफुल acidic pH is harmful but tumba basic if it crosses 9 something avaga then it is dangerous but within 8.5 and that is fine pH of water is 7 8.5 varku hodre we consider it kelon kade uttar kannada enide alli enadu itara pH bandre avaru blending of sources na martare normal pH iro sources na matte kammi pH iro sources na mix maadi supply martare avaga pH balance agutte so athara ella ಏನು ರೆಮಿಡಿಯಲ್ ಆಕ್ಷನ್ಸ್ ಅಂತ ತಗೊಂಡ್ಬಿಟ್ಟು ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಏನಿದೆ ತಗೋತಾ ಇದ್ರೆ ರೆಮಿಡಿಯಲ್ ಆಕ್ಷನ್ಸ್ ಅಂತ ತಗೊಂಡು ನೀರನ್ನ ಸಪ್ಲೈ ಮಾಡ್ತಾ ಇದೆ ಆ ಕಿಟ್ಟಲ್ಲಿ ಏನಿದೆ ನಮ್ಮಲ್ಲಿ ಒಂದು ಚಾರ್ಟ್ ಇದೆ ಅದರಲ್ಲಿ ಒಂದು ಪೇಪರ್ ಹತ್ಕೊಂಡ್ಬಿಟ್ಟು ಈ ತರ ನೀರು ತುಂಬ್ಕೊಂಡ್ಬಿಟ್ಟು ಆ ಚಾರ್ಟ್ನ ಚಿಕ್ಕೊಂದು ಸ್ಟ್ರಿಪ್ ಇದೆ ಪೇಪರ್ ಸ್ಟ್ರಿಪ್ ಅದನ್ನು ಡಿಪ್ ಮಾಡಬೇಕು ಡಿಪ್ ಮಾಡಿ ಒಂದು ಸ್ವಲ್ಪ ಡ್ರೈ ಆಗಾಗ್ಬಿಟ್ರೆ ಅದು ಕಲರ್ ಚೇಂಜ್ ಆಗುತ್ತೆ
ಚೇಂಜ್ ಆಗಿರೋ ಕಲರ್ ನ ನೀವು ಪಿ ಎಚ್ ಚೇಂಜ್ ಚಾರ್ಟ್ ಕೊಟ್ಟಿದ್ದಾರೆ ಆ ಚಾರ್ಟ್ ಜೊತೆ ಮ್ಯಾಚ್ ಮಾಡಿ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅದು ನಮ್ಮ ರಿಸಲ್ಟ್ ಸೋ ಇದು ಎರಡು ಕಿಟ್ಸ್ ಇದೆ ನಮ್ಮಲ್ಲಿ ಒಂದು ಎಸ್ ಆರ್ ಅಂತ ಒಂದು ಕಲ್ಪವೃಕ್ಷ ಅಂತ ಎರಡರಲ್ಲೂ ಸೇಮ್ ರಿಯೇಜೆಂಟ್ಸ್ ಇದೆ ಬಟ್ ಸ್ವಲ್ಪ ರಿಯೇಜೆಂಟ್ಸ್ ಹೆಸರು ಡಿಫರ್ ಆಗುತ್ತೆ ಅಷ್ಟೇ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಫ್ಲೂರೈಡ್ ತೋರಿಸ್ತೀನಿ ಇದು 4 ಎಂಎಲ್ ನೀರಿನ ಸ್ಯಾಂಪಲ್ ತಗೋಬೇಕು ಆಮೇಲೆ ಇದಕ್ಕೆ F1 ರಿಯೇಜೆಂಟ್ ಅಂತ ನಿಮ್ಮ ಕಿಟ್ ಅಲ್ಲಿ ಇರುತ್ತೆ F1 ರಿಯೇಜೆಂಟ್ ಅಂತ ಏನಿ F1 ರಿಯೇಜೆಂಟ್ ಫ್ಲೂರೈಡ್ ರಿಯೇಜೆಂಟ್ ಇದೆ ಇದರಿಂದ ಈ ತರ ಒಂದು ಡ್ರಾಪರ್ ಇರುತ್ತೆ ಕಿಟ್ ಅಲ್ಲಿ ಇದರಲ್ಲಿ 1 ml ಮಾತ್ರ ತಗೋಬೇಕು ಈ ಡ್ರಾಪರ್ ಅಲ್ಲಿ ಹಾಕಿದಾಗ ಕಲರ್ ಚೇಂಜ್ ಆಯ್ತು ಶೇಕ್ ಮಾಡಿ ನಿಮ್ಮ ಮ್ಯಾನ್ಯುಯಲ್ ಅಲ್ಲಿ ಏನಿದೆ ಈ ತರ ಕಲರ್ ಚಾರ್ಟ್ ಇದೆ ಫ್ಲೂರೈಡ್ಗೆ ಕಲರ್ ಚಾರ್ಟ್ ಇದೆ ಈ ಬಂದಿರೋ ಕಲರ್ ನ ಇಲ್ಲಿ ಮ್ಯಾಚ್ ಮಾಡಬೇಕು ಫಸ್ಟ್ 0, 0.5, 1, 1.5, 3 ನಾವು ಚಿಕ್ಕಬಳ್ಳಾಪುರಲ್ಲಿ ಮಾಡಿದಾಗ ನಮಗೆ 1.5, 3 ಬಂದಿತ್ತು ಸೊ ಇದು 0.5 ವರೆಗೂ ಬಂದರೂ ಓಕೆ ಸೊ ಸಮ್ ಪ್ರೆಸೆನ್ಸ್ ಆಫ್ ಫ್ಲೂರೈಡ್ ನಮ್ಮಲ್ಲಿ ನೀರಲ್ಲಿ ಇದ್ದೇ ಇರುತ್ತೆ ಈವನ್ ನಮ್ಮ ಟೂತ್ಪೇಸ್ಟಲ್ಲೂ ಕೆಲವೊಂದ್ಸಲ ಫ್ಲೂರೈಡ್ ಇದೆ ಸೊ ಇದು 1.5ಕ್ಕಿಂತ ಜಾಸ್ತಿ ಆಗಬಾರ್ದು ಫ್ಲೂರೈಡ್ ಬಿಕಾಸ್ ಕಂಟಿನ್ಯೂಸ್ ಆಗಿ ಸ್ವಲ್ಪ ದಿನ ಫ್ಲೂರೈಡ್ ಯುಕ್ತ ನೀರು ಕುಡಿದ್ರೆ ಏನು ತೊಂದರೆ ಬಟ್ ಲಾಂಗ್ ಲಾಸ್ಟಿಂಗ್ ನೀವು ಫ್ಲೂರೈಡ್ ಯುಕ್ತ ನೀರು ಕುಡಿತಾ ಇದ್ದಾರೆ ಅಂದರೆ ಅಂಥವ್ರಿಗೆ ಸ್ಕೆಲಿಟಲ್ ಫ್ಲೂರೋಸಿಸ್ಸು ಡೆಂಟಲ್ ಫ್ಲೂರೋಸಿಸ್ ಆಗುತ್ತೆ ಮೂಳೆ ಸವೆತ ಹಲ್ ಸವೆತ ಇದೆಲ್ಲ ಆಗುತ್ತೆ ಹಲ್ ಮೇಲೆ ಪಾಚಿ ಕಟ್ಕೊಂಡಿರುತ್ತೆ ಇದೆಲ್ಲ ಆಗುತ್ತೆ ಸೊ ಇದ ಮ್ಯಾಚ್ ಮಾಡಿದಾಗ ನಮಗೆ 0 ಬರ್ತಾ ಇದೆ ಸೊ 0, 0.5 ದಟ್ ಎರಡು ಪಿಂಕ್ ಕಲರ್ ಇದೆ ಒಂದು ಡಾರ್ಕ್ ಇದೆ ಒಂದು ಲೈಟ್ ಕಲರ್ ಇದೆ ಈ ಎರಡು ಕೂಡ ಬಂದರೂ ನಮಗೆ ಅದು ಈ ಕಲರ್ ಚೇಂಜ್ ಆಗ್ತಾ ಆಗ್ತಾ ಆರೆಂಜ್ ಕಲರ್ಗೆ ಹೋದರೆ ದಟ್ ಶೋಸ್ ಪ್ರೆಸೆನ್ಸ್ ಆಫ್ ಫ್ಲೂರೈಡ್ ಅದನ್ನು ಆ ಸ್ಯಾಂಪಲ್ನ ತೊಗೊಂಡೋಗಿ ನಮ್ಮ ತಾಲೂಕು ಲ್ಯಾಬ್ ಇಲ್ಲ ಡಿಸ್ಟಿಕ್ ಲ್ಯಾಬ್ ತೊಗೊಂಡೋಗಿ ಕೊಡಬೇಕು ಅವರು ಎಕ್ಸಾಕ್ಟ್ಲಿ ಎಷ್ಟು ಕಾನ್ಸಂಟ್ರೇಷನ್ ಆಫ್ ಫ್ಲೂರೈಡ್ ನಮಗೆ ಏನಿದೆ ಫ್ಲೂರೈಡ್ ಇದೆ ಅಂತ ಗೊತ್ತಾಗ್ತಿದೆ ಬಟ್ ಎಕ್ಸಾಕ್ಟಾಗಿ ಎಷ್ಟಿದೆ ಅಂತ ಆ ಲ್ಯಾಬಲ್ಲಿ ಟೆಸ್ಟ್ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತಾರೆ ಆ ಥರ ಬಂದರೆ ದಯವಿಟ್ಟು ಹೋಗಿ ಆ ಸ್ಯಾಂಪಲ್ನ ನಮ್ಮ ಲ್ಯಾಬ್ಗೆ ಟೆಸ್ಟ್ ಮಾಡೋದು ಕೊಡಿ ಫ್ರೀ ಆಫ್ ಕಾಸ್ಟ್ PDO ಕಡೆಯಿಂದ ಲೆಟ್ರ್ ಹಾಕ್ಸ್ಕೊಟ್ರೆ ಫ್ರೀ ಆಫ್ ಕಾಸ್ಟ್ ಎಲ್ಲ RDWSG ಲ್ಯಾಬ್ಸಲ್ಲಿ ಅಂತ ಸೊ ಈ ಚಾರ್ಟ್ ಓಪನ್ ಆಯಿತು ಎಲ್ಲರಿಗೂ ಫ್ಲೂರೈಡ್ ಚಾರ್ಟ್ ಇದೆಯಾ ಸೊ ಇದನ್ನು ಕಲರ್ ಕಂಪೇರ್ ಮಾಡಿಬಿಟ್ಟು ನಿಮ್ಮ ರಿಸಲ್ಟ್ಸ್ನ ಬರಿಬೇಕು ನಿಮ್ಮ ಎಲ್ಲ ಗ್ರಾಮ ಪಂಚಾಯತಿಯಲ್ಲೂ ನೀವು ಒಂದೊಂದು ರಿಜಿಸ್ಟರ್ನ ಮೇಂಟೈನ್ ಮಾಡಿ ಎಲ್ಲಿಂದ ಸ್ಯಾಂಪಲ್ ತರ್ತೀರಾ ಎಷ್ಟೊತ್ತಿಗೆ ತರ್ತೀರಾ ಎಷ್ಟು ಸ್ಯಾಂಪಲ್ಸ್ ಟೆಸ್ಟ್ ಮಾಡಿದರೆ ಅದರ ಎಲ್ಲ ರಿಸಲ್ಟ್ಸು ಒಂದು ಕಡೆ ಬರೆದಿಟ್ಕೋಬೇಕು ಟೆಸ್ಟ್ ಆಗಿದೆಯೋ ಇಲ್ವೋ ಅಂತ ನಿಮ್ಮ ಮಾಹಿತಿಗೋಸ್ಕರನೂ ಇರಬೇಕು ಈ ಥರ ಚೆಕ್ ಮಾಡೋಕ್ಕೆ ಬಂದಾಗಲೂ ಸಹ ತೋರಿಸ್ಬೇಕು ಇದು ಬರೀ ನೀರಲ್ವಾ ಇದನ್ನ ಸಿಂಕ್ ಅಲ್ಲಿ ಅದ್ರೆಲ್ಲ ಡಿಸ್ಕಾರ್ಡ್ ಮಾಡಿ ವಾಶ್ ಮಾಡ್ಬೇಕು ವಾಶ್ ಮಾಡಿ ಮತ್ತೆ ಇನ್ನೊಂದು ವಿಲೇಜ್ ಯಾವ ಸ್ಯಾಂಪಲ್ ಬೇಕಾದ್ರೂ ಟೆಸ್ಟ್ ಮಾಡಾದ್ಮೇಲೆ ಸೊ ನಾನು ಇಲ್ಲೇ ಈ ಗ್ಲಾಸ್ ಅಲ್ಲಿ ಡಿಸ್ಕಾರ್ಡ್ ಮಾಡಿಬಿಟ್ಟು ರಿನ್ಸ್ ಮಾಡಬೇಕು ಒಂದ್ಸಲ ರಿನ್ಸ್ ಮಾಡಿ ನೆಕ್ಸ್ಟ್ ಸ್ಯಾಂಪಲ್ ಮಾಡೋಕ್ಕಿಂತ ಮುಂಚೆ ರಿನ್ಸ್ ಮಾಡಬೇಕು ಒಂದ್ಸಲ ನೀರಲ್ಲಿ ರಿನ್ಸ್ ಮಾಡಿ ಇದರಲ್ಲಿ ಡಿಸ್ಟಿಲ್ ವಾಟರ್ ಅಂತ ಒಂದು ಬಾಟ್ಲ್ ಇದೆ ಈ ಡಿಸ್ಟಿಲ್ ವಾಟ್ರಲ್ಲಿ ಕೂಡ ಒಂದ್ಸಲ ರಿನ್ಸ್ ಮಾಡಬೇಕು ಮಾಡಿ ನೆಕ್ಸ್ಟ್ ಪ್ಯಾರಾಮೀಟರ್ನ ಟೆಸ್ಟ್ ಮಾಡಬೇಕು ನಿಮ್ಮ ಡಿಸ್ಟಿಲ್ ವಾಟರ್ ಖಾಲಿ ಆಗಿದ್ರೆ ಇದೇ ನೀರಲ್ಲಿ ಒಂದು 2 ಸಲ ರಿನ್ಸ್ ಮಾಡಿದ್ರು ದಟ್ ಇಸ್ ಫೈನ್ ನೆಕ್ಸ್ಟ್ ಯಾರಾದರೂ ಮಾಡ್ತೀರಾ ಬಂದು ನಾನು ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಯಾರಾದರೂ